ಎಂಆರ್ಜಿ ಗ್ರೂಪ್ ವತಿಯಿಂದ ಬಂಗ್ಲಕೂರೂರಿನ ಗೋಲ್ಡ್ ಪಿಂಕ್ ಸಿಟಿ ಮೈದಾನದಲ್ಲಿ ಸತ್ಪಾತ್ರರಿಗೆ ಸಹಾಯಧನ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಳೆದ ವರ್ಷ ಮಂಗಳೂರಿನ ಬಂಗ್ಲಕೂರೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆದ ಅದ್ದೂರಿ ಪ್ರಕಾಶಬಿಂದನ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಂಆರ್ಜಿ ಗ್ರೂಪ್ ಬೆಂಗಳೂರು ಇದರ ಸಂಸ್ಥಾಪಕ ಕೆ ಪ್ರಕಾಶ್ ಶೆಟ್ಟಿಯವರು ಪ್ರತಿ ವರ್ಷ ನನ್ನ ಹುಟ್ಟೂರಿನ ಜನತೆಯ ಸಂಕಷ್ಟಕ್ಕೆ ಅನಾರೋಗ್ಯ ಪೀಡಿತರಿಗೆ ಅಶಕ್ತರಿಗೆ ವಿದ್ಯಾಭ್ಯಾಸದ ನೆರವಿಗೆ 1 ಕೋಟಿ ರೂ ಮೊತ್ತ ನೀಡುತ್ತೇನೆ ಎಂದು ಘೋಷಿಸಿದರು. ಅದರಂತೆ ಈ ಬಾರಿಯೂ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯ ಒಟ್ಟು 500ಕ್ಕಿಂತಲೂ ಹೆಚ್ಚಿನ ಸಂತ್ರಸ್ತರಿಗೆ 1 ಕೋಟಿ ರೂಪಾಯಿಗಿಂತಲೂ ಮಿಕ್ಕಿದ ಸಹಾಯಧನವನ್ನು ವಿತರಿಸಿದರು. ತಾವು ತಮ್ಮ ತಮ್ಮ ಚೆಕ್ಗಳನ್ನು ನಿಮ್ಮನ್ನು ಯಾರು ಗುರುತಿಸಿ ಇಲ್ಲಿ ಕಳಿಸಿದ್ದಾರೆ ಅವರವರ ಒಟ್ಟಿಗೆ ನಾವು ಕೊಡ್ತಾ ಇದ್ದೇವೆ. ಅದೆಲ್ಲವನ್ನು ತಾವುಗಳು ಸ್ವೀಕಾರ ಮಾಡಬೇಕು. ನಮ್ಮ ಎಲ್ಲರ ವಿನಂತಿಷ್ಟೇ, ತಾವುಗಳು ಇವತ್ತು ಸಂತೋಷದಿಂದ ನಾವು ಕೊಟ್ಟಂತ ಇಂತ ಧನ ಸಹಾಯವನ್ನು ತಾವುಗಳು ಜುಲೈ ತಿಂಗಳು 19ನೇ ತಾರೀಕು ಮಾಧವ ಶೆಟ್ಟಿ ಮತ್ತೆ ರತ್ನ ಶೆಟ್ಟಿ ಅವರಿಗೆ ಎರಡನೆಯ ಪುತ್ರನಾಗಿ ಜನಿಸಿದೆ. 1959ರಿಂದ ನಾನು ನೋಡಿದ ಆ ಕಷ್ಟದ ದಿನಗಳು ಬಹುಶಃ 20 ವರ್ಷ. ನೀವು ಇವತ್ತು ಯಾವ ಜಾಗದಲ್ಲಿ ಕೂತ್ಕೊಂಡಿದ್ದೀರೋ ಅದೇ ಜಾಗದಲ್ಲಿ ನಾನು ಕೂಡ ಕೂತ್ಕೊಂಡಿದ್ದೆ. 20 ವರ್ಷ ನಾನು ಪಟ್ಟ ಸಂಕಟ, ನನ್ನ ಕುಟುಂಬ ಪಡೆದ ಕಷ್ಟ, ಅದು ಅನುಭವಕ್ಕೆ ನನಗೆ ಆವಾಗ ಆವಾಗ ಯೋಚನೆಗಳು ಬರ್ತಾ ಇದ್ದಂಗೆ ನನ್ನ ಜೀವನದಲ್ಲಿ ಎಲ್ಲಿಯಾದರೂ ಒಂದು ದಿನ ನಾನು ಇಂತಹ ಕಷ್ಟದಲ್ಲಿ ಅನುಭವಿಸುವವರಿಗೆ ನನ್ನಿಂದ ಒಂದು ಕೈಲಾದಷ್ಟು ಸಣ್ಣ ಸಹಾಯ ಅಳಿರು ಸೇವೆ ಆಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡು ನಾನು 1983ರಲ್ಲಿ ಬೆಂಗಳೂರಿಗೆ ಹೊರಟೆ. ರೋಟಿ ಕಪ್ಪಡ ಅವ್ರ ಮಕಾನ್ ತಿನ್ನಲಿಕ್ಕೆ ರೋಟಿ ಇಲ್ಲ, ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಇರಲಿಕ್ಕೆ ಮನೆ ಇಲ್ಲ. 10 ವರ್ಷ ನಾನು ಬ್ಯಾಂಗ್ಳೂರ್ ಹೋಗಿ ಬಹಳ ಕಷ್ಟಪಟ್ಟೆ. 1993ನೇ ಇಸ್ವಿ ನನ್ನ 10 ವರ್ಷದ ಕಷ್ಟದ ದಿನಗಳ ಫಲಿತಾಂಶ ನನಗೆ ಬರಲಿಕ್ಕೆ ಶುರುವಾಯಿತು. ಆ ಕಷ್ಟದ ದಿನಗಳನ್ನು ನೆನೆಸುತ್ತಾ ನೆನೆಸುತ್ತಾ ಬಂದ ಫಲಿತಾಂಶದಲ್ಲಿ ಖುಷಿ ಪಡುತ್ತಾ ಹೆಮ್ಮೆ ಪಡುತ್ತಾ ಜೀವನವನ್ನು ಬಹಳ ಸಾಹಸಮಯವಾಗಿ ನಾನು ಮುನ್ನುಗ್ಗಿದೆ.